ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಕರ್ನಾಟಕ ಕಂಡ ಮಹಾನ್ ಚೇತನಗಳಲ್ಲಿ ಒಬ್ಬರು ಶಿವರಾಮ ಕಾರಂತ ಅವರು ಬಹುಮುಖ ಪ್ರತಿಭೆ ಹೊಂದಿದ್ದಂತಹವರು ಸಾಹಿತ್ಯ ಮಾತ್ರ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದಂತಹವರು ಅದು ಸ್ವಾತಂತ್ರ್ಯ ಹೋರಾಟ ಇರ್ಬೋದು ಪತ್ರಿಕೋದ್ಯಮ ಇರ್ಬೋದು ಸಾಹಿತ್ಯ ಇರ್ಬೋದು ರಂಗಭೂಮಿ ಇರ್ಬೋದು ಸಿನಿಮಾ ಸಂಗೀತ ಶಿಲ್ಪಕಲೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದರು ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ವಿವಿಧ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸಣ್ಣ ಕಥೆ ಕಾದಂಬರಿ ಕವನ ನಾಟಕ ನಿಘಂಟು ವಿಶ್ವಕೋಶ ಪ್ರವಾಸ ಕಥನ ಶಿಶು ಸಾಹಿತ್ಯ ವಿಜ್ಞಾನ ಸಾಹಿತ್ಯ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಅವರು ಸುಮಾರು 420 ಕೃತಿಗಳನ್ನು ರಚಿಸಿದ್ದಾರೆ ಈ ವಿಡಿಯೋದಲ್ಲಿ ನಾನು ಓದಿದ ಶಿವರಾಮ ಕಾರಂತರ ಕೆಲವು ಕಾದಂಬರಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ ಮೊದಲನೇದಾಗಿ ಚೋಮನದುಡಿ ಚೋಮನದುಡಿ ನಾನು ಓದಿದ ಮೊದಲ ಕನ್ನಡ ಕಾದಂಬರಿ ಹಾಗೂ ನಾನು ಓದಿದ ಮೊದಲ ಶಿವರಾಮ ಕಾರಂತರ ಕಾದಂಬರಿ ಕೂಡ ಹೌದು ಇದನ್ನು ನಾನು ಮೊದಲ ಬಾರಿಗೆ 2009 ಓದಿದ್ದೆ ನೀವು ಇಲ್ಲಿ ನೋಡಬಹುದು 2009 ಈ ಪುಸ್ತಕವನ್ನು ನಾನು ಮೊದಲ ಬಾರಿಗೆ ಕೊಂಡುಕೊಂಡು ಓದಿದ್ದು ಚೋಮನದುಡಿಯ ಕತೆ ಏನು ಅಂತ ನೋಡಿದ್ರೆ ಶೋಷಿತ ವರ್ಗಕ್ಕೆ ಸೇರಿದ ಚೋಮ ಅನ್ನೋ ವ್ಯಕ್ತಿ ಅವನಿಗೆ 4 ಜನ ಮಕ್ಕಳು 3 ಗಂಡುಮಕ್ಕಳು ಒಬ್ಬರು ಹೆಣ್ಮಗಳು ಮಡದಿ ತೀರೋಗಿದ್ದಾರೆ ಚೋಮನಿಗೆ ಜೀವನದಲ್ಲಿ ಒಂದು ಆಸೆ ಏನು ಅಂದರೆ ತನ್ನದೇ ಆದ ಒಂದು ಸ್ವಂತ ಜಮೀನಿನಲ್ಲಿ ತಾನು ವ್ಯವಸಾಯ ಮಾಡಬೇಕು ಸಣ್ಣದಾದರೂ ಪರವಾಗಿಲ್ಲ ಸ್ವಂತ ಜಮೀನಲ್ಲಿ ತಾನು ವ್ಯವಸಾಯ ಮಾಡಬೇಕು ಅನ್ನೋದು ಆತನ ಒಂದು ಕನಸು ಅದಕ್ಕೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ ಕೊನೆಯದಾಗಿ ಅವನ ಈ ಆಸೆ ಈಡೇರ್ತಾ ಇಲ್ವಾ ಅನ್ನೋದೇ ಇದರ ಒಂದು ಕತೆ ಮೇಲ್ನೋಟಕ್ಕೆ ಒಂದು ಸಾಧಾರಣ ಕತೆ ಥರ ಕಂಡರೂ ಸಹ ಇದರಲ್ಲಿ ಶಿವರಾಮ ಕಾರಂತರು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿರ್ತಾರೆ ಉದಾಹರಣೆಗೆ ಕಾಫಿ ತೋಟಗಳಲ್ಲಿ ನಡೆಯುವ ವಿಷಯಗಳಿರಬಹುದು ಮತಾಂತರ ಆಗೋದಿರ್ಬೋದು ಮತ್ತು ಈ ಶೋಷಿತ ವರ್ಗದ ಜನರ ಜೀವನ ಅವರ ಕಷ್ಟ ನೋವು ನರಿವು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಬರುವ ಆ ದುಡಿ ಏನಿದೆ ಚೋಮ ಬಾರಿಸುವಂತಹ ದುಡಿ ಅಥವಾ ತಮಟೆ ಈ ನೋವನ್ನು ಮರೆಸುವಂಥ ಒಂದು ನಾದವಾಗಿ ಈ ಕಾದಂಬರಿ ಉದ್ದಕ್ಕೂ ಅದು ಬರ್ತಾ ಇರುತ್ತೆ ಕನ್ನಡದ ಶ್ರೇಷ್ಠ ಕೃತಿಗಳಲ್ಲಿ ಒಂದು ಚೋಮನದುಡಿ ಇದು ಚಲನಚಿತ್ರವಾಗಿ ಸಹ ಬಂದಿದೆ ಅದರಲ್ಲಿ ವಾಸುದೇವರಾವ್ ಅವರು ಚೋಮನ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿದರು ನಾವೆಲ್ಲರೂ ಓದಲೇಬೇಕಾದ ಒಂದು ಉತ್ತಮವಾದ ಪುಸ್ತಕ ಇದು ಚೋಮನದುಡಿ ಮೂಕಜಿಯ ಕನಸುಗಳು ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಒಂದು ಕೃತಿ ಇದು ಒಂದು ಟಿಪಿಕಲ್ ನಾವೆಲ್ ಥರ ಅಲ್ಲದೆ ಒಂದು ಫಿಲಾಸಫಿಕಲ್ ಲೆವೆಲಲ್ಲಿ ಟ್ರಾವೆಲ್ ಆಗುವಂತಹ ಒಂದು ಪುಸ್ತಕ ಇದರಲ್ಲಿ ಬರುವ ಮೂಕಜಿ ಅನ್ನೋ ಪಾತ್ರ ಆ ಮೂಕಜಿ ಅನ್ನೋರು ಒಂದು ನಿರ್ದಿಷ್ಟವಾದ ಹೆಸರಿಲ್ಲ ಅವರು ತನ್ನ 10ನೇ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗ್ತಾಳೆ ಯೌವನದಲ್ಲಿ ಒಮ್ಮೆ ಒಂದು ದೇವರ ಉತ್ಸವದಲ್ಲಿ ಅವಳು ಉದ್ವೇಗಕ್ಕೆ ಒಳಗಾಗಿ ಬೆತ್ತಲೆಯಾಗಿ ಕುಣಿತಾಳೆ ಅದನ್ನು ಕಂಡು ಜನರು ಅವಳಿಗೆ ಹುಚ್ಚಿಡಿದೆ ಅಂದ್ಕೊಳ್ತಾರೆ ಇಲ್ಲದೇ ಇರುವ ಒಂದು ಹುಚ್ಚನ್ನು ಬಿಡಿಸುವ ಪ್ರಯತ್ನದಲ್ಲಿ ಅವಳು ಮೂಕಿಯಾಗ್ತಾಳೆ ಅಂದರೆ ಕಾರಂತರು ಈ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ನಮ್ಮಲ್ಲಿರುವ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ದಾರೆ ಜೀವನದ ಬಗ್ಗೆ ನಮಗಿರುವ ಪ್ರಶ್ನೆಗಳು ಮತ್ತು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಆಚರಣೆಗಳು ಧರ್ಮ ಈ ವಿಷಯಗಳ ಬಗ್ಗೆ ಮತ್ತು ಕೌಟುಂಬಿಕ ಜೀವನದಲ್ಲಿ ನಡೆಯುವಂತಹ ವಿಷಯಗಳು ವೈರಾಗ್ಯ ಕಾಮ ಇದರೆಲ್ಲರ ಬಗ್ಗೆನೂ ಅವರು ಒಂದು ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಇದರಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯ ಪ್ರತೀಕವಾಗಿ ಮೂಕಜ್ಜಿಯ ಕ್ಯಾರೆಕ್ಟರ್ ಮತ್ತು ಸಾಮಾಜಿಕ ಪ್ರಜ್ಞೆಯ ಒಂದು ಪ್ರತೀಕವಾಗಿ ಮೂಕಜ್ಜಿಯ ಮಕ್ಕಳು ಮತ್ತು ಮೊಮ್ಮಕ್ಕಳು ಇದರಲ್ಲಿ ಕಾರಂತರು ಚಿತ್ರಿಸಿದ್ದಾರೆ ಈ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಟೈಮಲ್ಲಿ ನನಗೆ ಕಷ್ಟ ಆಯಿತು ಅಂದರೆ ಒಂದು 11 ವರ್ಷಗಳ ಹಿಂದೆ ಯಾಕಂದರೆ ಅದು ಒಂದು ಸರ್ಟನ್ ಏಜಲ್ಲಿ ಓದಬೇಕು ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಸ್ವಲ್ಪ ಅನುಭವಗಳು ಮತ್ತು ಒಂದು ಜೀವನದ ದೃಷ್ಟಿಕೋನ ಇರಬೇಕು ಆ ದೃಷ್ಟಿಯಲ್ಲಿ ಇದು ಒಂದು ಒಂದು ಫಿಲಾಸಫಿಕಲ್ ಲೆವೆಲಲ್ಲಿ ಟ್ರಾವೆಲ್ ಆಗುವಂತಹ ಒಂದು ಕೃತಿ ಚಿಗುರಿದ ಕನಸು ಈ ಕಾದಂಬರಿಯಲ್ಲಿ ಶಂಕರ ಅನ್ನೋ ಒಂದು ಕ್ಯಾರೆಕ್ಟರು ಅವನು ದೆಹಲಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ತಾರೆ ಅವನಿಗೆ ತನ್ನ ಮೂಲ ಯಾವುದು ತಮ್ಮ ಹಿರಿಯರು ಯಾರು ತಾವು ಎಲ್ಲಿಂದ ಬಂದವರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರೋದಿಲ್ಲ ಒಂದು ಸಂದರ್ಭದಲ್ಲಿ ಅವನಿಗೆ ತಾವು ಮೂಲತಃ ಕರ್ನಾಟಕದ
ಮಲೆನಾಡಿಗೆ ಸೇರಿದ ಬಂಗಾಡಿ ಅನ್ನೋ ಹಳ್ಳಿಯವರು ಅಂತ ಗೊತ್ತಾಗುತ್ತೆ. ಆಗ ಅವನು ತನ್ನ ಹಳ್ಳಿಯನ್ನು ಹುಡುಕೊಂಡು ಕರ್ನಾಟಕಕ್ಕೆ ಬರ್ತಾನೆ. ತನ್ನ ಗೆಳೆಯನ ಸಹಾಯದಿಂದ ಹಳ್ಳಿಯನ್ನು ಹುಡುಕಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ತನ್ನ ಕುಟುಂಬ ಇರೋದು, ತನ್ನ ಸಂಬಂಧಿಕರು ಯಾರ್ಯಾರು, ತನ್ನ ಅಜ್ಜಿ ಸೋದರ ಮಾವ, ತನಗೆ ಕೃಷಿ ಭೂಮಿ ಇರೋದು ಇದೆಲ್ಲ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಹೇಗೆ ಅವರು ದೆಹಲಿಗೆ ಹೋದರು ಅನ್ನೋ ವಿಷಯನೂ ಅವನು ತಿಳ್ಕೊಳ್ತಾನೆ. ಅಲ್ಲಿಂದ ಅವನು ಮತ್ತೆ ದೆಹಲಿಗೆ ಬಂದು ಈ ವಿಷಯಗಳನ್ನೆಲ್ಲ ತನ್ನ ಕುಟುಂಬದವರಿಗೆ ಹೇಳ್ತಾನೆ. ತನ್ನ ತಂದೆ ತಾಯಿ ಮತ್ತು ತಮ್ಮ ಹಾಗೂ ಅವನು ಮದುವೆಯಾಗಿರುವಂತಹ ವರಲಕ್ಷ್ಮಿ ಅನ್ನೋ ಹುಡುಗಿ ಇವರೆಲ್ಲರಿಗೂ ಹೇಳಿದಾಗ ಅವ್ರಿಗೆ ಯಾರೂ ಇದರೊಳಗೆ ಆಸಕ್ತಿ ಬರೋದಿಲ್ಲ. ಬಟ್ ಇವನಿಗೆ ತಾನು ಮತ್ತೆ ಆ ಹಳ್ಳಿಗೆ ಹೋಗಿ ಅಲ್ಲಿ ತನ್ನ ಜೀವನವನ್ನು ಕಟ್ಕೊಬೇಕು ಅನ್ನೋದು ಅವನ ಒಂದು ಆಶಯ ಆಗಿರುತ್ತೆ. ಈ ಪ್ರಯತ್ನದಲ್ಲಿ ಅವನು ಸಫಲತೆ ಪಡೆದನ ಇಲ್ವ ಅನ್ನೋದೇ ಇದರ ಒಂದು ಕತೆ. ಈ ಕಾದಂಬರಿ ಸಹ ಚಲನಚಿತ್ರವಾಗಿ ಬಂದಿತ್ತು. ನಾಗಾಭರಣ ಅವರು ನಿರ್ದೇಶಿಸಿ ಶಿವರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದರು. ಒಂದು ಉತ್ತಮವಾದ ಕಾನ್ಸೆಪ್ಟ್ನ ಇಟ್ಕೊಂಡು ಕಾರಂತರು ಆ ಸಮಯದಲ್ಲೇ ಇಂತಹ ಕಾನ್ಸೆಪ್ಟ್ನೆಲ್ಲ ಅವರು ಬರೆದಿದ್ದಾರೆ. ಒಂದು ಒಳ್ಳೆಯ ಕೃತಿ ಚಿಗುರಿದ ಕನಸು, ಅಡಿದ ಮೇಲೆ. ಈ ಕಾದಂಬರಿಯಲ್ಲಿ ಕಾರಂತರು ಒಬ್ಬ ವ್ಯಕ್ತಿ ತಾನು ಸತ್ತ ಮೇಲೂ ಸಹ ಹೇಗೆ ತನ್ನನ್ನು ಅವಲಂಬಿತವಾದವರಿಗೆ ಉಪಯುಕ್ತವಾಗಿರ್ತಾನೆ ಅನ್ನೋದ್ರ ಬಗ್ಗೆ ಬರೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕಾದಂಬರಿಯಲ್ಲಿ ಕಾರಂತರ ಒಂದು ಪಾತ್ರವಾಗಿ ಬರ್ತಾರೆ. ಅವರು ಒಮ್ಮೆ ಮುಂಬೈಗೆ ರೈಲ್ವೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಯಶವಂತರಾಯರು ಅನ್ನೋರನ್ನ ಪರಿಚಯ ಮಾಡಿಕೊಡ್ತಾರೆ. ಅದು ಸ್ನೇಹವಾಗಿ ಮಾರ್ಪಾಟಾಗುತ್ತೆ. ಅವರಿಬ್ಬರ ನಡುವೆ ಪತ್ರ ವ್ಯವಹಾರ ನಡೀತಾ ಇರುತ್ತೆ. ಒಮ್ಮೆ ಯಶವಂತರಾಯರಿಂದ ಕಾರಂತರಿಗೆ ಒಂದು ಪತ್ರ ಬರುತ್ತೆ, ನಿಮಗೆ ಸಾಧ್ಯವಾದರೆ ಬಂದು ನನ್ನನ್ನು ಮುಂಬೈಯಲ್ಲಿ ಭೇಟಿ ಮಾಡಿ ಅಂತ. ಕಾರಂತರು ಹೋಗಬೇಕಂತ ಅಂದ್ಕೊಂಡಿರ್ತಾರೆ. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಒಮ್ಮೆ ಡಿಸೈಡ್ ಮಾಡಿ ಅಲ್ಲಿ ಹೋಗ್ತಾರೆ, ಅಷ್ಟರೊಳಗೆ ಯಶವಂತರಾಯರು ತೀರ್ಕೊಂಡಿರ್ತಾರೆ. ಅವರು ಸಾಯುವುದಕ್ಕೆ ಮುಂಚೆ ಶಿವರಾಮ ಕಾರಂತರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಅದರ ಜೊತೆಗೆ ಸ್ವಲ್ಪ ಹಣ ಮತ್ತು ಒಂದು ಡೈರಿಯನ್ನು ಕಳಿಸಿರ್ತಾರೆ. ಆ ಪತ್ರದಲ್ಲಿ ಏನು ಬರೆದಿರುತ್ತಂದರೆ, ತಾನು ಕಳುಹಿಸಿರುವ ಹಣವನ್ನು ನಾನು ಹೇಳುವ ಈ ನಾಲ್ಕು ಜನರಿಗೆ ಪ್ರತಿ ತಿಂಗಳು ತಲುಪಿಸಬೇಕು ಅಂತ ಬರೆದಿರುತ್ತೆ. ಮತ್ತು ಕಾರಂತರು ಯಶವಂತರ ಡೈರಿಯನ್ನು ಓದುವ ಮೂಲಕ ಈ ಯಶವಂತರಾಯರ ಜೀವನವನ್ನು, ಅವರ ವ್ಯಕ್ತಿತ್ವವನ್ನು ತಿಳ್ಕೊಳ್ತಾರೆ. ಇದರಲ್ಲಿ ಕಾರಂತರು ಯಥಾಪ್ರಕಾರ ಮನುಷ್ಯ ಸಂಬಂಧಗಳು, ನಿಜವಾದ ಪ್ರೀತಿ ಪ್ರೇಮ ಮತ್ತು ಈ ಹಣ ಆಸ್ತಿ ಇದರ ಬಗ್ಗೆ ಎಲ್ಲ, ಮನುಷ್ಯರಿಗಿರುವ ಒಂದು ವ್ಯಾಮೋಹ ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿರ್ತಾರೆ. ಅದ್ಭುತವಾದ ಒಂದು ಕೃತಿ ಅಳಿದ ಮೇಲೆ. ಇದು ಯಾಕೆ ಇನ್ನೂ ಚಲನಚಿತ್ರವಾಗಿ ಅಥವಾ ಧಾರಾವಾಹಿಯಾಗಿ ಬಂದಿಲ್ಲ ಅನ್ನೋದು ನನ್ನ ಬಹುಕಾಲದ ಒಂದು ಪ್ರಶ್ನೆ. ಯಾವಾಗಲೂ ಸಮಯ ಸಿಕ್ಕಿದ್ರೆ ಅಳಿದ ಮೇಲೆ ಕೃತಿಯನ್ನು ನೀವು ಒಮ್ಮೆ ಓದಿ ನೋಡಬೇಕು. ಮರಳಿ ಮಣ್ಣಿಗೆ, ಶಿವರಾಮ ಕಾರಂತರ ಮತ್ತೊಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಇದರಲ್ಲಿ ಕಾರಂತರು ನಮ್ಮ ಗ್ರಾಮೀಣ ಜನಜೀವನದ ಒಂದು ಜೀವನ ದರ್ಶನವನ್ನು ನೀಡೋ ಪ್ರಯತ್ನವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಒಂದು ಹಳ್ಳಿಯಲ್ಲಿ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ನಡೆಯುವ ಮೂರು ತಲೆಮಾರಿನ ಕಥೆಯನ್ನು ಇದರಲ್ಲಿ ಹೇಳಲಾಗಿದೆ. ಇದರಲ್ಲಿ ಏನು ಅಂದರೆ, ಈ ಗ್ರಾಮೀಣ ಭಾಗದ ಮಹಿಳೆಯರು ಪಡುವಂತಹ ಕಷ್ಟಗಳು, ಅವರ ಜೀವನದಲ್ಲಿ ಎದುರಿಸುವ ಸವಾಲುಗಳು, ಅವರ ಗಂಡಂದರಿಂದ ಅವರಿಗೆ ಅಥವಾ ಅವರ ಬೇರೆ ಬೇರೆ ಸಂಬಂಧಗಳಲ್ಲಿ ಅವರು ಉಂಟಾಗುವ ತೊಂದರೆಗಳು, ಇದೆಲ್ಲದರ ಬಗ್ಗೆ ಈ ಒಂದು ಕಾದಂಬರಿಯಲ್ಲಿ ಅವರು ಬರೆದಿದ್ದಾರೆ. ಇದರಲ್ಲಿ ಎರಡು ಪ್ರಧಾನವಾದ ಅಂಶ ಏನು ಅಂದರೆ, ಒಂದು ಜೀವನ ಆದರೆ ಮತ್ತೊಂದು ನಿಸರ್ಗ. ಇವೆರಡನ್ನು ಅವರು ಬಹಳ ಅದ್ಭುತವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ. ಈ ನಿಸರ್ಗದ ಬಗ್ಗೆ ಅವರು ಚಿತ್ರಿಸೋದು, ಈ ಕಥೆಯ ಆರಂಭದಲ್ಲಿ ಪಾರ್ವತಿ ಮತ್ತು ರಾಮ ಇತಳರ ಮದುವೆಯ ಆ ಒಂದು ಬಣ್ಣನೆ ಏನಿದೆ ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ರೀತಿ ಈ ಮಹಿಳೆಯರು ದಿನನಿತ್ಯ ನಡೆಸುವ ಕೆಲಸಗಳು, ಅದರ ಬಗ್ಗೆ ಅವರು ಬಹಳ ಸೊಗಸಾಗಿ ಇದರಲ್ಲಿ ಬರೆದಿದ್ದಾರೆ. ಇದರಲ್ಲಿ ಬರುವ ಪಾತ್ರಗಳಾದ ಪಾರ್ವತಿ, ಸರಸ್ವತಿ ಮತ್ತು ನಾಗವೇಣಿ ಪಾತ್ರಗಳು ಕಷ್ಟ, ತ್ಯಾಗ, ಸಹನೆಯ ಪ್ರತೀಕವಾಗಿ ಬಿಂಬಿಸಲಾಗಿದೆ. ಮತ್ತು ಈ ಲಕ್ಷ್ಮೀನಾರಾಯಣ ಅನ್ನೋ ಒಂದು ಕ್ಯಾರೆಕ್ಟರು, ಅವನು ನಾಗವೇಣಿಯ ಗಂಡ, ಅವನಿಂದ ಈ ಸಂಬಂಧದಲ್ಲಿ ಆಗುವ ತೊಂದರೆಗಳು, ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾನೆ, ಮತ್ತು ನಾಗವೇಣಿಯ ಮಗನಾದ ರಾಮು, ಅವನು ತನ್ನನ್ನು ರಾಷ್ಟ್ರೀಯ ಚಳುವಳಿಯಲ್ಲಿ ತೊಡಗಿಸ್ಕೊಂಡಿರ್ತಾನೆ, ಕೊನೆಯದಾಗಿ ಅವನು ಮತ್ತೆ ತಮ್ಮ ಹಳ್ಳಿಗೆ ಬಂದು ತನ್ನನ್ನು ವ್ಯವಸಾಯದಲ್ಲಿ
ತೊಡಗಿಸ್ಕೊಳ್ಳೋ ಮೂಲಕ ಈ ಕತೆ ಮುಗಿಯುತ್ತೆ. ಒಂದು ಅದ್ಭುತವಾದ ಒಂದು ಕೃತಿ ಇದು ಮರಳಿ ಮಣ್ಣಿಗೆ, ಬೆಟ್ಟದ ಜೀವ. ಹೇಗೆ ಅಳಿದ ಮೇಲೆ ಕಾದಂಬರಿಯಲ್ಲಿ ಕಾರಂತರೇ ಒಂದು ಪಾತ್ರವಾಗಿ ಬರ್ತಾರೋ, ಅದೇ ರೀತಿ ಬೆಟ್ಟದ ಜೀವದಲ್ಲಿ ಕಾರಂತರೇ ಒಂದು ಪಾತ್ರವಾಗಿ ಬರ್ತಾರೆ. ಒಮ್ಮೆ ಅವರು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರಬೇಕಾದ್ರೆ ರಾತ್ರಿಯಲ್ಲಿ ದಾರಿ ತಪ್ಪೋಗುತ್ತೆ. ಆಗ ಅಲ್ಲಿನ ಜನರ ಸಹಾಯದಿಂದ ಅವರು ಆ ಕಾಡಿನ ಮಧ್ಯೆ ಇರುವ ಒಂದು ಊರಿನಲ್ಲಿ ಇರುವ ಒಂದು ಮನೆಗೆ ಆ ರಾತ್ರಿ ಕಳೆಯೋದಕ್ಕಂತ ಹೋಗ್ತಾರೆ. ಅಲ್ಲಿ ಗೋಪಾಲಯ್ಯ ಮತ್ತು ಶಂಕರಿ ಅನ್ನೋ ವೃದ್ಧ ದಂಪತಿಗಳಿರ್ತಾರೆ. ಅವರ ಮನೆಯಲ್ಲಿ ಅವರು ಆ ರಾತ್ರಿ ಕಳೀತಾರೆ. ಆಗ ಅವರಿಗೆ ಈ ದಂಪತಿಗಳ ಬಗ್ಗೆ ಗೊತ್ತಾಗುತ್ತೆ. ಆ ದಂಪತಿಗಳಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ಲು. ಆ ಮಗಳು ತೀರೋಗಿರ್ತಾಳೆ. ಮಗ ವಿದ್ಯಾಭ್ಯಾಸಕ್ಕಂತ ಹೊರಗಡೆ ಹೋದವನು, 12 ವರ್ಷಗಳಾದರೂ ವಾಪಸ್ ಬಂದಿರೋದಿಲ್ಲ. ಯಾವತ್ತಾದರೂ ತಮ್ಮ ಮಗ ವಾಪಸ್ ಬರ್ತಾನೆ ಅಂತ ಇವರು ಕಾಯ್ತಾ ಇರ್ತಾರೆ. ಈ ಕಾದಂಬರಿಯಲ್ಲಿ ಎರಡು ವಿಷಯಗಳನ್ನು ಕಾರಂತರು ಚರ್ಚಿಸಿದ್ದಾರೆ. ಒಂದು ಈ ವೃದ್ಧ ದಂಪತಿಗಳ ಒಂದು ಒಂಟಿತನ, ಆ ಕಾಡಿನಲ್ಲಿ ಬಹಳ ವಿರಳವಾಗಿರುವ ಮನೆಗಳು, ಆ ಕಾಡಿನಲ್ಲಿ ಇವರು ಹೇಗೆ ಈ ಗೋಪಾಲಯ್ಯನವರು ಒಂದು ಬದುಕನ್ನು ಕಟ್ಕೊಂಡು ಅಲ್ಲಿ ಇದ್ದಾರೆ. ಯಾಕಂದರೆ ಕಾಡಿನಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ಅಲ್ಲಿ ಯಾವಾಗಲೂ ಜ್ವರ ಬರ್ತಾ ಇರುತ್ತೆ, ಮತ್ತು ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿರುತ್ತೆ, ಹುಲಿ ಆನೆ ಈ ಥರ. ಮತ್ತು ಅಲ್ಲಿ ಕೃಷಿ ಮಾಡೋದು ಬಹಳ ಕಷ್ಟ. ಅಂತಹ ಒಂದು ಪ್ರದೇಶದಲ್ಲಿ ಗೋಪಾಲಯ್ಯನವರು ತುಂಬ ಸಾಹಸದಿಂದ ಕಾಡನ್ನೆಲ್ಲ ಸರಿ ಮಾಡಿ ಕೃಷಿ ಭೂಮಿಯನ್ನಾಗಿ ಮಾಡಿ ಅಲ್ಲಿ ಅವರು ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ. ಈ ನಿಸರ್ಗವನ್ನು ಎದುರಿಸಿ ಗೋಪಾಲಯ್ಯನವರು ಮಾಡಿದಂತಹ ಒಂದು ಸಾಹಸ, ಅವರ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಇದು ಒಂದು ಕಡೆ ಆದರೆ ಈ ದಂಪತಿಗಳ ಒಂದು ಏಕಾಂಗಿತನ ಮತ್ತು ಒಂಟಿತನ, ತಮ್ಮ ಮಕ್ಕಳು ಇಲ್ಲದೆ ಅವರು ಯಾವತ್ತಾದ್ರೂ ಒಂದಿನ ತನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇರೋದು, ಈ ವಿಷಯಗಳ ಬಗ್ಗೆ ಮತ್ತು ಮನುಷ್ಯ ಸಂಬಂಧಗಳ ನಡುವಿನ ಒಂದು ಗೊಂದಲಗಳು, ಸಮಸ್ಯೆಗಳು, ಹೀಗೆ ಪ್ರತಿ ಕಾದಂಬರಿಯಲ್ಲಿ ಹೇಗೆ ಅವರು ಈ ಮನುಷ್ಯ ಸಂಬಂಧಗಳ ಸಮಸ್ಯೆಗಳನ್ನ ಕುರಿತು ಚರ್ಚಿಸ್ತಾರೋ ಅದೇ ರೀತಿ ಈ ಕಾದಂಬರಿಯಲ್ಲೂ ಚರ್ಚಿಸಿದ್ದಾರೆ. ಒಂದು ಒಳ್ಳೆಯ ಕಾದಂಬರಿ ಇದು, ಸಹ ಚಲನಚಿತ್ರವಾಗಿ ಬಂದಿದೆ. ಯಾವಾಗಾದರೂ ಸಮಯ ಸಿಕ್ಕಿದ್ರೆ ನೀವು ನೋಡಬಹುದು. ಸರಸಮ್ಮನ ಸಮಾಧಿ 1930ರ ದಶಕಗಳಲ್ಲಿ ಕಾರಂತರು ಬರೆದಂತಹ ಒಂದು ಕಿರು ಕಾದಂಬರಿ, ಒಂದು ಥ್ರಿಲ್ಲರ್ ಥರ ಅದನ್ನು ತೊಗೊಂಡೋಗಿರ್ತಾರೆ. ಈ ಕಾದಂಬರಿಯಲ್ಲಿ ಕಾರಂತರು ವೈವಾಹಿಕ ಜೀವನದಲ್ಲಿ ಗಂಡು ಹೆಣ್ಣುಗಳ ಸಂಬಂಧಗಳಲ್ಲಿ ಬರುವಂತಹ ಸಮಸ್ಯೆಗಳು, ತೊಡಕುಗಳು, ಇದರ ಬಗ್ಗೆ ಹಾಗೂ ಈ ಹೆಣ್ಣು ಹೇಗೆ ಶೋಷಣೆಗೆ ಒಳಗಾಗ್ತಾರೆ ಅನ್ನೋದನ್ನು, ಮತ್ತು ಈ ಸಮಾಜ ಹೆಣ್ಣನ್ನು ಹೇಗೆ ನೋಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಹೇಳಲಾಗಿರುವಂತಹ ಸರಸಮ್ಮನ ಸಮಾಧಿ ಅನ್ನೋದು ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ. ಮಹಾಸತಿ ಅನ್ನೋದು ಜನರ ಬಾಯಲ್ಲಿ ಮಾಸ್ತಿಯಾಗಿ ಮಾಸ್ತಿ ಗುಡಿ ಅಂತ ಕರೀತಾರಲ್ಲ, ಆ ರೀತಿಯ ಒಂದು ದೇವಸ್ಥಾನ. ವೈವಾಹಿಕ ಜೀವನದಲ್ಲಿ ಯಾರ್ಯಾರಿಗೆಲ್ಲ ಸಮಸ್ಯೆ ಇದೆಯೋ ಅವರು ಗುರುವಾರ ರಾತ್ರಿಯಲ್ಲಿ ಹೋಗಿ ಒಂದು ತೆಂಗಿನಕಾಯಿಯನ್ನು ಬೇಡ್ಕೊಂಡು ಆ ಕೊಳದಲ್ಲಿ ಅದನ್ನು ಬಿಡಬೇಕು. ಮರುದಿನ ಹೋಗಿ ನೋಡಿ ಅದು ಮುಳುಗಿದೆ ಅಂತ ಆದರೆ ಇವರು ಅಂದ್ಕೊಂಡಿದ್ದು ನಡೆಯುತ್ತೆ. ಅದು ಮುಳುಗಿಲ್ಲ, ತೇಲ್ತಾ ಇದೆ ಅಂದರೆ ಏನೋ ಸಮಸ್ಯೆ ಆಗಿದೆ ಅಂತ. ಇದು ಜನರ ಒಂದು ನಂಬಿಕೆ. ಈ ಮಹಾಸತಿಗೆ ಹಿಂದೆ ಒಂದು ಕತೆ ಇದೆ, ಅದನ್ನು ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರೆದಿರ್ತಾರೆ. ಮತ್ತು ಅಲ್ಲಿ ಬರುವ ಪಾತ್ರಗಳು, ಜಲಜಾಕ್ಷಿ ಅಂತ ಒಂದು ಪಾತ್ರ ಇರ್ಬೋದು, ಅಥವಾ ಸುನಾಲಿನಿ, ಭಗೀರಥಿ, ಇವರೆಲ್ಲರಿಗೂ ತಮ್ಮದೇ ಆದ ಸಮಸ್ಯೆಗಳಿರುತ್ತೆ. ಅದರ ಜೊತೆಗೆ ಚಂದ್ರಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್, ಹೇಗೆ ಈ ಚಂದ್ರಯ್ಯನ ಪಾತ್ರ ಈ ಬೇರೆ ಪಾತ್ರಗಳಿಗೆ ಲಿಂಕ್ ಆಗುತ್ತೆ ಅನ್ನೋದು, ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಒಂದು ವಿಷಯವನ್ನು ಅವರು ಹೇಗೆ ಹೇಳ್ತಾರೆ ಅಂದರೆ ಡೈರೆಕ್ಟಾಗಿ ಹೇಳದೆ ಒಂದು ವಿಷಯವನ್ನು ಇಷ್ಟೊಂದು ಸೂಕ್ಷ್ಮವಾಗಿ ಹೇಗೆ ಹೇಳಿದ್ದಾರೆ, ಸತಿ ಪದ್ಧತಿ ಬಗ್ಗೆ ಹೇಗೆ ಮಾತಾಡಿದ್ದಾರೆ, ಇದೆಲ್ಲವನ್ನು ಒಂದು ಸಣ್ಣ ಕಾದಂಬರಿಯಲ್ಲಿ ಇಷ್ಟೆಲ್ಲ ವಿಷಯಗಳನ್ನು, ಭೂತ ಪ್ರೇತಗಳ ಬಗ್ಗೆ ಎಲ್ಲನೂ ಇವರು ಕಾರಂತರು ಇದರಲ್ಲಿ ಬರೆದಿದ್ದಾರೆ. ಕುಡಿಯರ ಕೂಸು, ಈ ಕಾದಂಬರಿಯಲ್ಲಿ ಕಾರಂತರು ಮಲೆ ಕುಡಿಯರ ಜೀವನವನ್ನು ನಮಗೆ ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಜನರ ಜೀವನ ಶೈಲಿ, ಅವರ ರೀತಿ ನೀತಿಗಳು, ಅವರ ಸಂಪ್ರದಾಯ, ಬೇಟೆಯ ವರ್ಣನೆಗಳು, ಆಧುನಿಕ ಜಗತ್ತಿಗೂ ಈ ಒಂದು ಮಲೆ ಕುಡಿಯರ ಜೀವನಕ್ಕೂ ಇರುವ ವ್ಯತ್ಯಾಸ, ಈ ಆಧುನಿಕ ಜಗತ್ತು ಈ ಮಲೆ ಕುಡಿಯರ ಜೀವನದ ಮೇಲೆ ಉಂಟು ಮಾಡುವ ಪರಿಣಾಮ, ಇದೆಲ್ಲ ಬಗ್ಗೆ ಇದರಲ್ಲಿ ಚರ್ಚಿಸಲಾಗಿದೆ. ಇದರಲ್ಲಿ ಬರುವ ಮೇನ್ ಕ್ಯಾರೆಕ್ಟರ್ಸು
ಕೆಂಚ ಅನ್ನೋ 60 ವರ್ಷದ ಮುದುಕ ಅವನು ಈ ಕಿರುಮಲೆಗೆ ಗುರಿಕಾರನಾಗಿರ್ತಾನೆ, ಅಂದರೆ ನಾಯಕನಾಗಿರ್ತಾನೆ. ಅವನಿಗೆ ಕರಿಯ ಅನ್ನೋ ಒಬ್ಬ ಮೊಮ್ಮಗ ಇರ್ತಾನೆ. ಕೆಂಚನಿಗೆ ತನ್ನ ನಂತರ ಯಾರು ಗುರಿಕಾರರಾಗೋದು ಅನ್ನೋ ಒಂದು ಚಿಂತೆ ಇರುತ್ತೆ. ಅದನ್ನು ಅವನು ಭೂದ ಮತ್ತು ತುಕ್ರ ಅನ್ನೋರ ಜೊತೆ ವಿವಾದ ಮಾಡ್ತಾನೆ. ಈ ತುಕ್ರನಿಗೆ ತಾನೂ ಸಹ ಗುರಿಕಾರನಾಗಬೇಕು ಅನ್ನೋ ಒಂದು ಆಸೆ. ಈ ನಡುವೆ ಈ ಮಲೆಯ ಒಡೆತನ ತಿರುಮಲ ಭಟ್ಟರ ಕೈಗೆ ಹೋಗುತ್ತೆ. ಈ ತಿರುಮಲ ಭಟ್ಟರು ಧನಿಗಳಾದ ನಂತರ ಅಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ಏನೇನು ತೊಂದರೆಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ, ಈ ಮಲೆ ಕುಡಿಯರ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದು ಈ ಕೃತಿಯಲ್ಲಿ ಕಾರಂತರು ಬರೆದಿದ್ದಾರೆ. ಇಷ್ಟು ನಾನು ಇಲ್ಲಿವರೆಗೂ ಓದಿರುವಂತಹ ಕಾರಂತರು ಬರೆದಂತಹ ಕೆಲವು ಕಾದಂಬರಿಗಳು. ಕಾರಂತರು ಸುಮಾರು 45 ಕಾದಂಬರಿಗಳನ್ನು ಬರೆದಿದ್ದಾರೆ. ನಾನು ಅದರಲ್ಲಿ ತುಂಬ ಅಲ್ಪ ಪ್ರಮಾಣವಷ್ಟೇ ಓದಿದ್ದೆ. ಇನ್ನೂ ಹಲವಾರು ಪುಸ್ತಕಗಳಿವೆ, ಅದನ್ನು ಓದಬೇಕು. ಓದಿದ ನಂತರ ಅದನ್ನು ನಾನು ನಿಮಗೆ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡ್ತೇನೆ. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಕ್ರಿಯಾಶೀಲರಾಗಿ ಬದುಕಬಹುದು ಅನ್ನೋದಕ್ಕೆ ಕಾರಂತರೇ ಒಂದು ಉದಾಹರಣೆ. ನಾನು ಹೇಳಿದ ಈ ಪುಸ್ತಕಗಳಲ್ಲಿ ನೀವು ಎಷ್ಟು ಪುಸ್ತಕಗಳನ್ನು ಓದಿದ್ದೀರಾ, ಮತ್ತು ನಾನು ಓದಬೇಕು ಅಂತ ನೀವು ಯಾವುದಾದ್ರು ಪುಸ್ತಕಗಳನ್ನ ರೆಕಮೆಂಡ್ ಮಾಡಿದ್ರೆ ಶಿವರಾಮ ಕಾರಂತರು ಬರೆದಂಥದ್ದು, ದಯವಿಟ್ಟು ಆ ಕಮೆಂಟ್ ಸೆಕ್ಷನ್ನಲ್ಲಿ ಅವ್ರನ್ನ ನೀವು ಹೇಳಿದರೆ ನಾನು ಅದನ್ನು ಓದೋ ಪ್ರಯತ್ನವನ್ನು ಮಾಡ್ತೇನೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.